ಓಂ ಶಾಂತಿ. ಶಿವತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 6/8/2022. ಪ್ರಾತಃ ಮುರುಳಿ ಭಕ್ತಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆ ಮತ್ತು ಬ್ರಹ್ಮಪುತ್ರ ನದಿಯ ಈ ಸಂಗಮ ವಜ್ರದ ಸಮಾನವಾಗಿದೆ. ಕವಡೆಯಿಂದ ವಜ್ರ ಸಮಾನರಾಗಲು ನೀವು ಮಕ್ಕಳು ಇಲ್ಲಿಗೆ ಬರುತ್ತೀರಿ. ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆ ಮತ್ತು ಬ್ರಹ್ಮಪುತ್ರ ನದಿಯ ಈ ಸಂಗಮ ವಜ್ರದ ಸಮಾನವಾಗಿದೆ. ಕವಡೆಯಿಂದ ವಜ್ರ ಸಮಾನರಾಗಲು ನೀವು ಮಕ್ಕಳು ಇಲ್ಲಿಗೆ ಬರುತ್ತೀರಿ. ಪ್ರಶ್ನೆ: ಸತ್ಯಯುಗದ ರಾಜಧಾನಿಯು ಯಾವಾಗ ಮತ್ತು ಹೇಗೆ ಆಗುತ್ತದೆ? ಸತ್ಯಯುಗದ ರಾಜಧಾನಿಯು ಯಾವಾಗ ಮತ್ತು ಹೇಗೆ ಆಗುತ್ತದೆ? ಉತ್ತರ: ಯಾವಾಗ ಇಡೀ ಪತಿತ ಸೃಷ್ಟಿಯ ಸ್ವಚ್ಛತೆಯಾಗುತ್ತದೆ, ಅರ್ಥಾತ್ ಹಳೆಯ ಸೃಷ್ಟಿಯ ವಿನಾಶವಾಗುತ್ತದೆ, ಆಗ ಸತ್ಯಯುಗಿ ರಾಜಧಾನಿಯ ಸ್ಥಾಪನೆಯಾಗುತ್ತದೆ. ಅದಕ್ಕೆ ಮುಂಚೆ ನೀವು ತಯಾರಾಗಬೇಕಾಗಿದೆ, ಪಾವನರಾಗಬೇಕಾಗಿದೆ. ಯಾವಾಗ ಒಬ್ಬರೂ ಸಹ ಪತಿತರಿರುವುದಿಲ್ಲ, ಆಗ ಹೊಸ ರಾಜಧಾನಿಯ ಸಂವತ್ಸರವು ಪ್ರಾರಂಭವಾಗುತ್ತದೆ. ಈಗಿನಿಂದ ಸಂವತ್ಸರವು ಪ್ರಾರಂಭವಾಗುವುದಿಲ್ಲ, ಬಲೆ ರಾಧಾಕೃಷ್ಣರ ಜನ್ಮವಾಗುತ್ತದೆ. ಆದರೆ ಆ ಸಮಯದಿಂದ ಸತ್ಯಯುಗವೆಂದು ಹೇಳುವುದಿಲ್ಲ. ಯಾವಾಗ ಅವರು ಲಕ್ಷ್ಮೀ ನಾರಾಯಣರ ರೂಪದಲ್ಲಿ ರಾಜ ಗದ್ದುಗೆಯ ಮೇಲೆ ಕುಳಿತುಕೊಳ್ಳುತ್ತಾರೆ, ಆಗ ಸಂವತ್ಸರವು ಪ್ರಾರಂಭವಾಗುತ್ತದೆ. ಅಲ್ಲಿಯ ತನಕ ಆತ್ಮಗಳು ಬರುತ್ತಾ ಹೋಗುತ್ತಾ ಇರುತ್ತಾರೆ. ಇವೆಲ್ಲವೂ ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ. ಓಂ ಶಾಂತಿ. ಮಕ್ಕಳೆಲ್ಲರೂ ಎಲ್ಲಿಗೆ ಬಂದಿದ್ದೀರಿ? ಜ್ಞಾನ ಸಾಗರನ ತೀರದಲ್ಲಿ ಬಂದಿದ್ದೀರಿ. ಹೇಗೆ ಜ್ಞಾನ ಗಂಗೆಯ ತೀರದಲ್ಲಿದ್ದೀರಿ ಹಾಗೂ ಈಗ ಜ್ಞಾನ ಸಾಗರದ ತೀರದಲ್ಲಿ ಬಂದಿದ್ದೀರಿ. ಯಾರು ಬಂದಿದ್ದಾರೆ? ಜ್ಞಾನ ಗಂಗೆಯರು. ಏನಾಗಲು ಬಂದಿದ್ದೀರಿ? ಕವಡೆಯಿಂದ ವಜ್ರ ಅಥವಾ ಕಂಗಾಲರಿಂದ ಕಿರೀಟಧಾರಿಗಳಾಗುವುದಕ್ಕೋಸ್ಕರ ಬಂದಿದ್ದೇವೆ. ಬ್ರಹ್ಮಾರವರು ಬ್ರಹ್ಮಪುತ್ರ ಆಗಿದ್ದಾರೆ ಮತ್ತು ಶಿವ ಜ್ಞಾನ ಸಾಗರರಾಗಿದ್ದಾರೆ. ಇವರು ಬ್ರಹ್ಮಪುತ್ರ ನದಿ ಆಗಿದ್ದಾರೆ, ಇವರು ಮಗನಾಗಿದ್ದಾರೆ, ಶಿವನ ಸಂತಾನರಾಗಿದ್ದಾರೆ ಹಾಗೂ ನೀವು ಮೊಮ್ಮಕ್ಕಳಾಗಿದ್ದೀರಿ. ಕಲ್ಕತ್ತಾದಲ್ಲಿ ಸಾಗರ ಮತ್ತು ನದಿಯ ಅತಿ ದೊಡ್ಡ ಮೇಳ ಸೇರುತ್ತದೆ. ಅಲ್ಲಿ ಗಂಗಾ ನದಿ, ಬ್ರಹ್ಮಪುತ್ರ ನದಿ ಮತ್ತು ಸಾಗರ ಸೇರುತ್ತದೆ. ಬ್ರಹ್ಮಪುತ್ರ ನದಿಯಲ್ಲಿ ಇನ್ನೂ ಅನೇಕ ನದಿಗಳು ಸೇರುತ್ತವೆ. ಬ್ರಹ್ಮಪುತ್ರ ನದಿಯು ಮುಖ್ಯವಾಗಿದೆ ಮತ್ತು ಸಾಗರದ ಸಂಗಮವಾಗಿದೆ. ಇವರನ್ನೇ ಡೈಮಂಡ್ ಹಾರ್ಬರ್ ಅಥವಾ ಬಂದರು ಎಂದು ಹೇಳುತ್ತಾರೆ. ಈ ಹೆಸರನ್ನು ಬ್ರಿಟಿಷರು ಇಟ್ಟಿದ್ದಾರೆ, ಕೇವಲ ಹೆಸರನ್ನು ಇಟ್ಟು ಬಿಟ್ಟಿದ್ದಾರೆ, ಆದರೆ ಏನನ್ನೂ ಅರಿತುಕೊಂಡಿಲ್ಲ. ಇದರ ಅರ್ಥವನ್ನು ತಂದೆಯು ತಿಳಿಸುತ್ತಾರೆ. ನೀವು ಈ ಸಮಯದಲ್ಲಿ ಬ್ರಹ್ಮಪುತ್ರ ಮತ್ತು ಜ್ಞಾನ ಸಾಗರನ ಬಳಿ ಸಮ್ಮುಖದಲ್ಲಿ ಬಂದಿದ್ದೀರಿ. ಭಕ್ತಿ ಮಾರ್ಗದಲ್ಲಿಯೂ ಸಹ ಸಾಗರದ ಸಮ್ಮುಖದಲ್ಲಿ ವಜ್ರಗಳಾಗುವುದಕ್ಕೋಸ್ಕರ ಹೋಗುತ್ತೀರಿ, ಆದರೆ ವಜ್ರಗಳ ಬದಲಿಗೆ ಕಲ್ಲುಗಳಾಗಿ ಬಿಡುತ್ತೀರಿ. ಏಕೆಂದರೆ ಅದು ಭಕ್ತಿ ಮಾರ್ಗವಾಗಿದೆ, ಇದು ಪರಮಾತ್ಮ ಮತ್ತು ಆತ್ಮಗಳ ಸಂಗಮವಾಗಿದೆ. ಇಲ್ಲಿ ಇಬ್ಬರೂ ಜೊತೆ ಇದ್ದೀರಿ, ಅದು ಜಡ, ಇದು ಚೈತನ್ಯವಾಗಿದೆ. ಇವರಂತೂ ಎಲ್ಲಿಗೆ ಬೇಕಾದರೂ ಹೋಗಬಲ್ಲರು. ಅಂದಾಗ ಮಕ್ಕಳು ಸದಾ ಇದನ್ನು ತಿಳಿದುಕೊಳ್ಳಬೇಕು. ಬ್ರಹ್ಮಪುತ್ರ ಮತ್ತು ಸಾಗರ ಇಬ್ಬರೂ ಸಹ ಜೊತೆಯಲ್ಲಿ ಚೈತನ್ಯದಲ್ಲಿದ್ದಾರೆ. ಇದು ವಜ್ರಗಳಾಗುವಂತಹ ಸಂಗಮವಾಯಿತಲ್ಲವೇ ಎಂದಾಗ ನೀವು ವಜ್ರ ಸಮಾನರಾಗಿ, ಇವರು ಬ್ರಹ್ಮಪುತ್ರ ಆಗಿದ್ದಾರೆ ಮತ್ತು ನೀವು ದತ್ತು ಮಾಡಿಕೊಂಡಿರುವ ಜ್ಞಾನ ಗಂಗೆಯರು ಆಗಿದ್ದೀರಿ. ಈ ನದಿಗಳಂತೂ ಲೆಕ್ಕವಿಲ್ಲದಷ್ಟು ಇವೆ. ಈ ನದಿಗಳಂತೂ ಭಾರತದಲ್ಲಿ ಎಷ್ಟಿವೆ ಎನ್ನುವುದು ಎಲ್ಲರಿಗೆ ತಿಳಿದಿರುತ್ತದೆ, ಆದರೆ ಈ ನದಿಗಳು ಲೆಕ್ಕವಿಲ್ಲದಷ್ಟು ಇವೆ. ಈ ಜ್ಞಾನ ನದಿಗಳ ಅಂತ್ಯವನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. ಈ ಸಾಗರನಿಂದ ನದಿಗಳು ಈ ಸಮಯದಲ್ಲಿಯೇ ಹೊರಡುತ್ತವೆ.
ಮೊದಲಂತೂ ಬ್ರಹ್ಮಪುತ್ರ ನದಿಯು ಹೊರಡುತ್ತದೆ, ನಂತರ ಅದರಿಂದ ಚಿಕ್ಕ ಚಿಕ್ಕ ನದಿಗಳು ಹೊರಡುತ್ತವೆ. ನೀವು ನಂಬರ್ ವಾರ್ ಪುರುಷಾರ್ಥದನುಸಾರ ಅರಿತುಕೊಂಡಿದ್ದೀರಿ. ಕೆಲವರು ದೊಡ್ಡವರಿದ್ದೀರಿ, ಇನ್ನೂ ಕೆಲವರು ಚಿಕ್ಕವರಿದ್ದೀರಿ. ತಂದೆಯು ಈ ಎಲ್ಲ ಮನುಷ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ಸೂರ್ಯವಂಶಿಗಳೇ ಮಹಾರಾಜ ಮಹಾರಾಣಿಗಳಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ. ನಿಮ್ಮೆಲ್ಲರ ಜೀವನ ವಜ್ರ ಸಮಾನವಾಗುತ್ತದೆ. ಯಾರು ಸ್ವರ್ಗಕ್ಕೋಸ್ಕರ ಸ್ವಲ್ಪ ಪುರುಷಾರ್ಥ ಮಾಡುತ್ತಾರೆ ಅವರು ವಜ್ರ ಸಮಾನರಾಗುತ್ತಾರೆ. ಈ ಬ್ರಹ್ಮಪುತ್ರ ನದಿ ಮತ್ತು ಸಾಗರ ಇಬ್ಬರೂ ಜೊತೆ ಇರುತ್ತಾರೆ. ನೀವು ಮಕ್ಕಳು ಯಾವಾಗ ಇಲ್ಲಿಗೆ ಬರುತ್ತೀರಿ? ಆಗ ನಾವು ಬಾಪ್ತಾದಾರವರ ಬಳಿಗೆ ಹೋಗುತ್ತೇವೆ ಎಂದು ಮನಸ್ಸಿನಲ್ಲಿ ತಿಳಿಯುತ್ತೀರಿ. ತಂದೆಯು ಜ್ಞಾನ ಸಾಗರರಾಗಿದ್ದಾರೆ. ಇವರು ಈ ಬ್ರಹ್ಮಪುತ್ರ ಅರ್ಥಾತ್ ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡುತ್ತಾರೆ. ಇವರ ಮುಖಾಂತರ ನಾವು ಮಕ್ಕಳನ್ನು ವಜ್ರ ಸಮಾನವಾಗಿ ಮಾಡುತ್ತಾರೆ. ಈಗ ಯಾರೆಷ್ಟು ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡೆಯುತ್ತಾರೆ ಅಷ್ಟು ಶ್ರೇಷ್ಠ ವಜ್ರಗಳಾಗುತ್ತಾರೆ. ಇದನ್ನೂ ಸಹ ನೀವು ಅರಿತುಕೊಂಡಿದ್ದೀರಿ. ಎಲ್ಲಿಯ ತನಕ ಜೀವಿಸುತ್ತೇವೆಯೋ ಅಲ್ಲಿಯ ತನಕ ಪುರುಷಾರ್ಥ ಮಾಡಬೇಕು. ಶಿಕ್ಷಣವಂತೂ ಸಿಗುತ್ತಾ ಇರುತ್ತದೆ. ಪರೀಕ್ಷೆಯ ಫಲಿತಾಂಶವು ವಿನಾಶದ ಸಮಯದಲ್ಲಿಯೇ ಹೊರಬರುತ್ತದೆ. ಒಂದು ಕಡೆ ಫಲಿತಾಂಶವು ಹೊರಬರುತ್ತದೆ, ಇನ್ನೊಂದು ಕಡೆ ವಿನಾಶವು ಪ್ರಾರಂಭವಾಗುತ್ತದೆ, ನಂತರ ಆಹಾಕಾರವಾಗಿ ಬಿಡುತ್ತದೆ. ಅದರ ಮಾತೇ ಕೇಳಬೇಡಿ. ಆದ್ದರಿಂದ ವಿನಾಶವಾಗುವುದಕ್ಕೆ ಮೊದಲೇ, ಯುದ್ಧವಾಗುವ ಮೊದಲೇ ತಯಾರಾಗಬೇಕಾಗಿದೆ. ಇನ್ನು ಎಂತಹ ಸಮಯವು ಬರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಮತ್ತು ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ, ಯಾವಾಗ ನಮ್ಮ ರಾಜಧಾನಿಯು ಸ್ಥಾಪನೆ ಆಗುತ್ತದೆ ಆಗ ಇದೆಲ್ಲವೂ ಸಹ ಸ್ವಚ್ಛವಾಗಿ ಬಿಡುತ್ತದೆ. ನೀವು ಪಾವನರಾಗುತ್ತಾ ಇರುತ್ತೀರಿ. ಅವರು ಪತಿತರಾಗಿದ್ದಾರೆ. ಎಲ್ಲ ಪತಿತರು ಸಮಾಪ್ತಿ ಆಗುತ್ತಾರೆ. ತಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ ಎಲ್ಲರೂ ಹಿಂತಿರುಗಿ ಹೊರಟು ಹೋಗುತ್ತಾರೆ. ಒಬ್ಬರೂ ಸಹ ಪತಿತರಿರಬಾರದು. ಆಗ ಪಾವನ ಪ್ರಪಂಚವೆಂದು ಹೇಳುತ್ತಾರೆ. ನೀವು ಈ ಸಮಯದಲ್ಲಿ ಪಾವನರಿದ್ದೀರಿ. ಆದರೆ ಇಡೀ ಪ್ರಪಂಚವಂತೂ ಪಾವನವಾಗಿಲ್ಲ, ಅವಶ್ಯಕವಾಗಿ ಪಾವನವಾಗುತ್ತದೆ. ಯಾವಾಗ ವಿನಾಶವಾಗುತ್ತದೆ ಆಗ ಇಡೀ ಪ್ರಪಂಚವು ಪಾವನವಾಗುತ್ತದೆ. ಅದನ್ನೇ ಹೊಸ ಪ್ರಪಂಚವೆಂದು ಹೇಳುತ್ತಾರೆ. ಹೊಸ ಪ್ರಪಂಚದ ಸಂವತ್ಸರವನ್ನು ಯಾರೇ ಕೇಳಿದರೂ ಸಹ ತಿಳಿಸಬೇಕು. ಯಾವಾಗ ಮಹಾರಾಜ ಮಹಾರಾಣಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಆಗ ಹೊಸ ಸಂವತ್ಸರವು ಪ್ರಾರಂಭವಾಗುತ್ತದೆ. ಎಲ್ಲಿಯ ತನಕ ಹೊಸ ಸಂವತ್ಸರವು ಪ್ರಾರಂಭವಾಗುವುದಿಲ್ಲವೋ ಅಲ್ಲಿಯ ತನಕ ಹಳೆಯದು ಅವಶ್ಯಕವಾಗಿ ಇರುತ್ತದೆ. ಈಗಿನಿಂದ ಸಂವತ್ಸರವು ಪ್ರಾರಂಭವಾಗುವುದಿಲ್ಲ. ಭಲೆ ನಾವು ಬ್ರಾಹ್ಮಣರು ಹೊಸಬರಾಗಿದ್ದೇವೆ, ಆದರೆ ಪ್ರಪಂಚ ಅಥವಾ ಇಡೀ ಪೃಥ್ವಿಯು ಹೊಸದಾಗಿದೆಯೇನು? ಈಗ ಇದು ಸಂಗಮವಾಗಿದೆ. ಕಲಿಯುಗದ ನಂತರ ಸತ್ಯಯುಗವು ಬರುವುದಿದೆ. ಮೊದಲನೆಯ ರಾಜಕುಮಾರ ರಾಜಕುಮಾರಿ ರಾಧಾ ಕೃಷ್ಣ ಎಂದು ಹೇಳುತ್ತೇವೆ. ಆದರೂ ಸಹ ನಾವು ಆ ಸಮಯವನ್ನು ಸತ್ಯಯುಗವೆಂದು ಹೇಳುವುದಿಲ್ಲ. ಎಲ್ಲಿಯ ತನಕ ಲಕ್ಷ್ಮೀ ನಾರಾಯಣರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಅಲ್ಲಿಯ ತನಕ ಒಂದಲ್ಲ ಒಂದು ಏರುಪೇರುಗಳು ಆಗುತ್ತಲೇ ಇರುತ್ತವೆ. ಭಲೆ ರಾಧಾಕೃಷ್ಣರು ಬಂದು ಬಿಡುತ್ತಾರೆ. ಈ ಎಲ್ಲ ಮಾತುಗಳು ವಿಚಾರ ಸಾಗರ ಮಂಥನ ಮಾಡುವಂಥದ್ದಾಗಿದೆ. ಯಾವಾಗ ಸತ್ಯಯುಗವು ಪ್ರಾರಂಭವಾಗುತ್ತದೆ ಆಗ ಸಂವತ್ಸರವು ಪ್ರಾರಂಭವಾಗುತ್ತದೆ. ಸೂರ್ಯವಂಶಿ ಮನೆತನದ ಸಂವತ್ಸರವೆಂದಿರುತ್ತದೆ. ಆದರೆ ರಾಜಕುಮಾರ ಕುಮಾರಿಯರ ಹೆಸರಿನ ಮೇಲೆ ಸಂವತ್ಸರವೆಂದು ಇರುವುದಿಲ್ಲ. ಬಾಕಿ ಮಧ್ಯದ ಸಮಯದಲ್ಲಿ ಬರುವುದು ಹೋಗುವುದು ಆಗುತ್ತಾ ಇರುತ್ತದೆ. ಕೊಳಕಾದ ಮನುಷ್ಯರು ಹೋಗಬೇಕಾಗಿದೆ. ಕೆಲವರು ಉಳಿದುಕೊಂಡೇ ಇರುತ್ತಾರಲ್ಲವೇ?
ಆದ್ದರಿಂದ ಯಾರೆಲ್ಲ ಉಳಿದುಕೊಂಡಿರುತ್ತಾರೆ ಅವರೆಲ್ಲರೂ ಹಿಂತಿರುಗಿ ಹೋಗಬೇಕು. ಇದರಲ್ಲಿ ಸಮಯ ಹಿಡಿಸುತ್ತದೆ, ಇದನ್ನು ಯಾರು ತಿಳಿಸುತ್ತಾರೆ? ಜ್ಞಾನಸಾಗರ ತಂದೆಯು ತಿಳಿಸುತ್ತಾರೆ ಎಂದಾಗ ಬ್ರಹ್ಮಪುತ್ರ ಜ್ಞಾನ ನದಿಯೂ ಇದ್ದಾರೆ, ಇಬ್ಬರು ಒಟ್ಟಿಗೆ ತಿಳಿಸುತ್ತಾರೆ. ಆ ಕುಂಭಮೇಳವಂತೂ ವರ್ಷ ವರ್ಷವೂ ಆಗುತ್ತದೆ. ಆದರೆ ಈ ಕುಂಭಮೇಳ ಅರ್ಥಾತ್ ಸಾಗರ ಮತ್ತು ಜ್ಞಾನ ನದಿಗಳ ಮೇಳವು ಸಂಗಮ ಯುಗದಲ್ಲಿಯೇ ಆಗುತ್ತದೆ. ನೀವು ಮಕ್ಕಳು ಹೇಳುತ್ತೀರಿ, ನಾವು ಮಾತಾ ಪಿತಾ ಅಥವಾ ಜ್ಞಾನ ಸಾಗರ ಮತ್ತು ದೊಡ್ಡ ನದಿಯ ಬಳಿ ಹೋಗುತ್ತೇವೆ. ತಂದೆಯು ನಮಗೆ ದೊಡ್ಡ ನದಿ ಮತ್ತು ಈ ನದಿಗಳ ಮುಖಾಂತರ ಆಸ್ತಿಯನ್ನು ಕೊಡುತ್ತಿದ್ದಾರೆ, ಅರ್ಥಾತ್ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ಕುಂಭಮೇಳದಲ್ಲಿ ತುಂಬಾ ಖುಷಿಯಿಂದ ತುಂಬಾ ಶುದ್ಧಿಯಿಂದ ಹೋಗುತ್ತಾರೆ ಮತ್ತು ಅಲ್ಲಿ ಮನಸ್ಸ ವಾಚ ಕರ್ಮಣ ಪವಿತ್ರರಾಗಿರುತ್ತಾರೆ. ಅದು ಜಡ ಯಾತ್ರೆಯಾಗಿದೆ. ಯಾತ್ರಿಕರು ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ. ಎಷ್ಟು ಯಾತ್ರಿಕರ ಕಲ್ಯಾಣವಾಗುತ್ತದೆಯೋ ಅಷ್ಟು ಮಾರ್ಗದರ್ಶಕರ ಕಲ್ಯಾಣವಾಗುವುದಿಲ್ಲ. ಮಾರ್ಗದರ್ಶಕರು ಹಣವನ್ನು ಕೂಡಿಡಲು ಹೋಗುತ್ತಾರೆ. ಯಾತ್ರಿಕರಿಗಿರುವಷ್ಟು ಭಾವನೆ ಮಾರ್ಗದರ್ಶಕರಿಗೆ ಇರುವುದಿಲ್ಲ. ಯಾತ್ರಿಕರು ತುಂಬಾ ಶುದ್ಧ ಭಾವನೆಯಿಂದ ಹೋಗುತ್ತಾರೆ, ಆದ್ದರಿಂದ ಕೆಲವರಿಗೆ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ. ಅಮರನಾಥದಲ್ಲಿ ಹಿಮದ ಲಿಂಗವು ಮಾಡಲ್ಪಟ್ಟಿರುತ್ತದೆ. ಸಮ್ಮುಖದಲ್ಲಿ ಹೋದಾಗ ಹೇಗೆ ಹಿಮವೇ ಹಿಮ ಕಂಡು ಬರುತ್ತದೆ. ಭಾವನೆಯುಳ್ಳವರು ನೋಡುತ್ತಿದ್ದಂತೆಯೇ ಖುಷಿಯಾಗಿ ಬಿಡುತ್ತಾರೆ. ಇದಂತೂ ರಚನೆಯಾಗಿದೆ, ಮಂಜಿನಲ್ಲಿ ಲಿಂಗವಾಗಿ ಬಿಡುತ್ತದೆ. ಈ ಭಾವನೆಯು ಮನುಷ್ಯರಲ್ಲಿ ಕುಳಿತು ಬಿಡುತ್ತದೆ, ಅಲ್ಲಿ ಏನೂ ಇಲ್ಲ. ಈಗ ನಿಮ್ಮದು ಸತ್ಯಯಾತ್ರೆ ಆಗುತ್ತಿದೆ. ಮನುಷ್ಯರು ಭಗವಂತನನ್ನು ಮಿಲನ ಮಾಡಲು ಭಗವಂತನಿಗಾಗಿ ಬಹಳ ಅಲೆದಾಡಿದ್ದಾರೆ, ಆದರೆ ಭಗವಂತನು ಸಿಗಲೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ಭಗವಂತನ ಚಿತ್ರವನ್ನಂತೂ ತೆಗೆಯಲು ಸಾಧ್ಯವಿಲ್ಲ. ಬಿಂದುವಿನ ಫೋಟೋ ಎಲ್ಲಿರುತ್ತದೆ? ಅವರು ನಕ್ಷತ್ರದ ಸಮಾನ ಇದ್ದಾರೆಂದು ತಿಳಿಸುವುದಕ್ಕೋಸ್ಕರ ಹೇಳಬೇಕಾಗುತ್ತದೆ. ಭ್ರುಕುಟಿಯ ಮಧ್ಯೆ ನಕ್ಷತ್ರ ಸಮಾನ ಹೊಳೆಯುತ್ತಿರುತ್ತದೆ. ಕೆಲವು ಮಕ್ಕಳು ಭ್ರುಕುಟಿಯಲ್ಲಿ ತಿಲಕವನ್ನಿಡುತ್ತಾರೆ. ಆತ್ಮನ ನಿವಾಸ ಸ್ಥಾನವು ಭ್ರುಕುಟಿಯಾಗಿದೆ. ಆದ್ದರಿಂದ ಕೆಲವರು ನಕ್ಷತ್ರದ ರೀತಿಯಲ್ಲಿ ತಿಲಕವನ್ನಿಡುತ್ತಾರೆ. ಆದರೆ ಹೇಳಬೇಕೆಂದರೆ ಇದೇ ಸತ್ಯ ತಿಲಕವಾಗಿದೆ. ರಾಜ್ಯ ಭಾಗ್ಯದ ತಿಲಕವು ದೊಡ್ಡದಾಗಿರುತ್ತದೆ. ಆ ಸ್ಥೂಲ ರಾಜ ತಿಲಕವು ಸಿಗುತ್ತದೆ. ನಾವಾತ್ಮಗಳಿಗೆ ಈಗ ರಾಜ ತಿಲಕವು ಸಿಗುತ್ತದೆ ಎಂದು ತಾವು ಮಕ್ಕಳಿಗೆ ತಿಳುವಳಿಕೆಯಲ್ಲಿ ಬರುತ್ತದೆ. ಈಗ ನಮಗೆ ಪರಮಪಿತ ಪರಮಾತ್ಮನಿಂದ ರಾಜ ತಿಲಕವು ಸಿಗುತ್ತದೆ ಎಂದು ಆತ್ಮವು ತಿಳಿಯುತ್ತದೆ. ಮೃಕುಟಿಯ ಮಧ್ಯದಲ್ಲಿ ಬಹಳ ಚೆನ್ನಾಗಿ ಬಿಂದುವನ್ನು ಇಟ್ಟುಕೊಳ್ಳುತ್ತಾರೆ, ಚಿನ್ನದ ಬಿಂದುವನ್ನು ಸಹ ಇಟ್ಟುಕೊಳ್ಳುತ್ತಾರೆ. ಈಗ ನಿಮಗೆ ಎಲ್ಲದರ ತಿಳುವಳಿಕೆಯು ಸಿಕ್ಕಿದೆ. ನಾವು ಬಿಂದುಗಳು ಈಗ ವಜ್ರ ಸಮಾನರಾಗುತ್ತೇವೆ. ನಾವಾತ್ಮಗಳು ನಕ್ಷತ್ರ ಸಮಾನರಾಗಿದ್ದೇವೆ. ಪರಮಪಿತ ಪರಮಾತ್ಮನೂ ಸಹ ಇಷ್ಟೇ ಚಿಕ್ಕ ಬಿಂದುವಾಗಿದ್ದಾರೆ. ಆದರೆ ಇವರಲ್ಲಿ ಸಂಪೂರ್ಣ ಜ್ಞಾನವಿದೆ. ಈ ಮಾತುಗಳು ಬಹಳ ಗುಹ್ಯವಾಗಿದೆ. ನಿಮಗೆ ಜ್ಞಾನ ಅರ್ಥಾತ್ ಬೆಳಕು ಸಿಕ್ಕಿದೆ. ಪರಮಪಿತ ಪರಮಾತ್ಮನ ರೂಪವನ್ನು ಸಹ ನೋಡಿದ್ದೀರಿ, ಅರಿತುಕೊಂಡಿದ್ದೀರಿ. ಹೇಗೆ ಆತ್ಮನ ಸಾಕ್ಷಾತ್ಕಾರವಾಗುತ್ತದೆ ಹಾಗೆಯೇ ಪರಮಾತ್ಮನ ಸಾಕ್ಷಾತ್ಕಾರವೂ ಆಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಹೇಗಿದ್ದೀರಿ ಹಾಗೆಯೇ ನಾನು ಇದ್ದೇನೆ. ಅಂದ ಮೇಲೆ ಮಕ್ಕಳಿಗೆ ತಂದೆಯ ಸಾಕ್ಷಾತ್ಕಾರವಾಗಬೇಕು. ಆತ್ಮವೂ ಸಹ ಚಿಕ್ಕದು ದೊಡ್ಡದಾಗಿ ಇರುವುದಿಲ್ಲ. ನೀವು ಹೇಗಿದ್ದೀರಿ? ತಂದೆಯು ಅದೇ ರೀತಿ ಇದ್ದಾರೆ. ಕೇವಲ ಮಹಿಮೆ ಮತ್ತು ಪಾತ್ರವು ಭಿನ್ನ ಭಿನ್ನವಾಗಿದೆ. ಒಬ್ಬರಿಗಿಂತ ಇನ್ನೊಬ್ಬರದು ಭಿನ್ನವಾಗಿರುತ್ತದೆ. ಒಬ್ಬರದು ಇನ್ನೊಬ್ಬರೊಂದಿಗೆ ಹೋಲುವುದಿಲ್ಲ. ಪಾತ್ರಧಾರಿಗಳ ಪಾತ್ರವು ಒಂದೇ ಆಗಿರಲು ಸಾಧ್ಯವಿಲ್ಲ.
ಇದನ್ನೇ ಈಶ್ವರನ ಸೃಷ್ಟಿ ಎಂದು ಹೇಳಲಾಗುತ್ತದೆ. ವಾಸ್ತವದಲ್ಲಿ ನಾಟಕದ ಸೃಷ್ಟಿ ಎಂದಾದರೂ ಹೇಳಬಹುದು. ಏಕೆಂದರೆ ತಂದೆಯು ನಾನು ಈ ನಾಟಕವನ್ನು ರಚಿಸಿದ್ದೇನೆ ಎಂದು ಹೇಳುವುದಿಲ್ಲ. ನಂತರ ಯಾವಾಗ ಮಾಡಿದರು ಎಂದು ಪ್ರಶ್ನೆಯು ಬರುವುದಿಲ್ಲ. ಇದನ್ನೇ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಈ ಚಕ್ರವು ಹೇಗೆ ಸುತ್ತುತ್ತದೆ ಎನ್ನುವುದನ್ನು ಈಗ ನೀವು ಅರಿತುಕೊಂಡಿದ್ದೀರಿ. ಆತ್ಮವು ಬಿಂದುವಾಗಿದೆ. ಇದರಲ್ಲಿ ಎಷ್ಟು ದೊಡ್ಡ ಪಾತ್ರವಿದೆ? ಪರಮಪಿತ ಪರಮಾತ್ಮನು ಸರ್ವಶಕ್ತಿವಂತರಾಗಿದ್ದಾರೆ. ಅವರನ್ನು ಜ್ಞಾನಸಾಗರನೆಂದು ಹೇಳಲಾಗುತ್ತದೆ. ಇಲ್ಲಿ ಯಾರಿಗೂ ಜ್ಞಾನಸಾಗರನೆಂದು ಹೇಳಲಾಗುವುದಿಲ್ಲ. ವೇದ ಶಾಸ್ತ್ರಗಳನ್ನು ಓದುವವರು ಶಾಸ್ತ್ರಗಳ ಜ್ಞಾನವನ್ನೇ ತಿಳಿಸುತ್ತಾರೆ. ಆದರೆ ತಂದೆಯಲ್ಲಿ ಯಾವ ಜ್ಞಾನವಿದೆ? ಅದಂತೂ ಯಾರಲ್ಲಿಯೂ ಇಲ್ಲ. ಭಗವಂತನೇ ಬಂದು ಸಹಜ ರಾಜಯೋಗದ ಜ್ಞಾನವನ್ನು ಕಲಿಸುತ್ತಾರೆ. ಅವರನ್ನೇ ಜ್ಞಾನ ಸಾಗರನೆಂದು ಹೇಳುತ್ತಾರೆ. ಅಂದಾಗ ಈ ನದಿಗಳ ಮೇಳವು ಸೇರುತ್ತದೆ, ಸಾಗರದಿಂದಲೇ ನದಿಗಳು ಹೊರಡುತ್ತವೆ ಎನ್ನುವುದನ್ನು ನೀವು ಅರಿತುಕೊಂಡಿದ್ದೀರಿ. ಕೆಲವು ಮಕ್ಕಳಿಗೆ ಇದೂ ಸಹ ಗೊತ್ತಿರುವುದಿಲ್ಲ. ಹಾಗೆಯೇ ನಿಮ್ಮ ಮಾತುಗಳನ್ನು ಸಹ ಯಾರೂ ಅರಿತುಕೊಂಡಿಲ್ಲ. ಜ್ಞಾನ ಸಾಗರನು ಹೇಗೆ ಬರಬಹುದು? ಅವರಿಂದ ಜ್ಞಾನ ಗಂಗೆಯರು ಹೇಗೆ ಜ್ಞಾನವನ್ನು ಪಡೆಯುತ್ತಿರಬಹುದು? ಇದು ಅವರಿಗೆ ಗೊತ್ತಿರುವುದಿಲ್ಲ. ಇವು ಜ್ಞಾನದ ಮಾತುಗಳಾಗಿವೆ. ಮನುಷ್ಯರ ಮೂಲಕ ಅನೇಕ ಮಾತುಗಳು ಕುಳಿತುಕೊಳ್ಳುವುದಿರಲಿಲ್ಲ. ಇನ್ನು ಅನೇಕ ಮನುಷ್ಯರ ಮೂಲಕ ಅನೇಕ ಮಾತುಗಳು ಕುಳಿತಿರುವುದರಿಂದ ಈ ಸತ್ಯ ಮಾತುಗಳು ಯಾರಿಗೂ ಗೊತ್ತಿಲ್ಲ. ನೀವೀಗ ಈ ಸಾಗರ ಮತ್ತು ಈ ಜ್ಞಾನ ಸಾಗರರನ್ನು ಅರಿತುಕೊಂಡಿದ್ದೀರಿ. ಈಗ ಆ ಸಾಗರ ಮತ್ತು ನದಿಗಳಂತೂ ದುಃಖವನ್ನು ಕೊಡುತ್ತಾ ಇವೆ. ಸಾಗರವು ಉಕ್ಕುತ್ತಿದೆ ಎಂದರೆ ಎಷ್ಟೊಂದು ನಷ್ಟ ಮಾಡಿಬಿಡುತ್ತವೆ. ಈಗ ಜ್ಞಾನ ಸಾಗರ, ಪತಿತ ಪಾವನ, ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಆ ಸಾಗರ ಹಾಗೂ ನದಿಗಳನ್ನು ಯಾರೂ ನೆನಪು ಮಾಡುವುದಿಲ್ಲ. ಪತಿತ ಪಾವನ ಜ್ಞಾನ ಸಾಗರನನ್ನು ನೆನಪು ಮಾಡುತ್ತಾರೆ. ಆ ಸಾಗರನಿಂದಲೇ ಈ ನದಿಗಳು ಹೊರಟಿದ್ದಾರೆ. ಅವರ ನಾಮ, ರೂಪ, ದೇಶ, ಕಾಲವನ್ನು ಯಾರೂ ಅರಿತುಕೊಂಡಿಲ್ಲ. ಬಲೆ ಶಿವನ ಹೆಸರಂತೂ ಹೇಳುತ್ತಾರೆ, ಕೇವಲ ಲಿಂಗಕ್ಕೆ ಹೆಸರನ್ನು ಇಟ್ಟು ಬಿಟ್ಟಿದ್ದಾರೆ. ತಂದೆಯ ಹೆಸರು ಅವಿನಾಶಿ ಆಗಿದೆಯಲ್ಲವೇ? ಶಿವ ತಂದೆ ರಚಯಿತ ಒಬ್ಬರೇ ಆಗಿದ್ದಾರೆ. ಅವರ ರಚನೆಯು ಒಂದೇ ಆಗಿದೆ ಮತ್ತು ಅನಾದಿ ಆಗಿದೆ. ಇದು ಹೇಗೆ ಅನಾದಿ ಆಗಿದೆ ಎನ್ನುವುದನ್ನು ತಂದೆಯು ಕುಳಿತು ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ಈ ಹಬ್ಬಗಳು ಮುಂತಾದವುಗಳೇನೂ ಇರುವುದಿಲ್ಲ. ಎಲ್ಲವೂ ಅಳಿಸಿ ಹೋಗುತ್ತವೆ. ನಂತರ ಭಕ್ತಿ ಮಾರ್ಗದಲ್ಲಿ ಪ್ರಾರಂಭವಾಗುತ್ತದೆ. ಸ್ವರ್ಗವಿತ್ತು, ಮತ್ತೆ ಸ್ವರ್ಗವು ಬರುತ್ತದೆ. ಮನುಷ್ಯರು ತಿಳಿಯುತ್ತಾರೆ, ಆದರೆ ಈ ಸಮಯವಂತೂ ನರಕವಾಗಿದೆ. ಇದರ ಆಯಸ್ಸು ಸಹ ಯಾರಿಗೂ ಗೊತ್ತಿಲ್ಲ. ಘೋರ ಅಂಧಕಾರವಾಗಿದೆ. ಕಲ್ಪದ ಆಯಸ್ಸು ಸಹ ಯಾರಿಗೂ ಗೊತ್ತಿಲ್ಲ. ಈ ನಾಟಕವು ಸುತ್ತುತ್ತಾ ಇರುತ್ತದೆ ಎಂದು ಹೇಳುತ್ತಾರೆ. ಆದರೆ ಇದರ ಆಯಸ್ಸು ತಿಳಿಯದೇ ಇರುವ ಕಾರಣ ಏನನ್ನೂ ಅರಿತುಕೊಂಡಿಲ್ಲ. ಬ್ರಹ್ಮಾರವರ ಮುಖದ ಮುಖಾಂತರ ತಂದೆಯು ಕುಳಿತು ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಆದ್ದರಿಂದ ಅವರು ಬ್ರಹ್ಮನ ಕೈಯಲ್ಲಿ ಶಾಸ್ತ್ರಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಬ್ರಹ್ಮನೂ ಸಹ ಎಲ್ಲ ಶಾಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳಲು ಸಾಧ್ಯವೇನು? ಹಾಗೂ ಬ್ರಹ್ಮಾರವರ ಮುಖಾಂತರ ಎಲ್ಲ ಶಾಸ್ತ್ರಗಳನ್ನು ತಿಳಿಯಲು ಸಾಧ್ಯವೇನು? ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿವೆ. ಇವನ್ನು ಓದುತ್ತಲೇ ಬಂದಿದ್ದೇವೆ ಎಂದು ತಿಳಿಯುತ್ತಾರೆ. ಆದರೆ ಯಾವಾಗಿನಿಂದ ಓದುತ್ತಾ ಬಂದಿದ್ದೇವೆ ಎನ್ನುವುದನ್ನು ಅರಿತುಕೊಂಡೇ ಇಲ್ಲ. ಇವು ಅನಾದಿ ಆಗಿವೆ. ವೇದವ್ಯಾಸನು ರಚಿಸಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಮತ್ತು ವೇದಗಳನ್ನು ಶ್ರೇಷ್ಠವೆಂದು ಗೌರವಿಸುತ್ತಾರೆ. ಆದರೆ ವೇದ ಶಾಸ್ತ್ರ ಮುಂತಾದವುಗಳೆಲ್ಲವೂ ಗೀತೆಯ ರಚನೆಯಾಗಿದೆ ಎಂದು ಬರೆಯಲ್ಪಟ್ಟಿದೆ. ಈ ವೇದ ಶಾಸ್ತ್ರ ಮುಂತಾದವುಗಳು ನಂತರದಲ್ಲಿ
ರಚಿಸಲ್ಪಡುತ್ತವೆ. ಪುನಃ ಇದೇ ಹೆಸರುಗಳು ಇಡುತ್ತಾರೆ. ನಾವು ಪುನಃ ಪೂಜ್ಯರಾಗುತ್ತಿದ್ದೇವೆ. ನಂತರ ಪೂಜಾರಿಗಳಾದಾಗ ಮಂದಿರ ಮುಂತಾದವುಗಳನ್ನು ನಿರ್ಮಿಸುತ್ತೇವೆ ಎನ್ನುವುದನ್ನು ನೀವು ಅರಿತುಕೊಂಡಿದ್ದೀರಿ. ರಾಜ ರಾಣಿ ಮಂದಿರಗಳನ್ನು ನಿರ್ಮಿಸುತ್ತಾರೆಂದರೆ ಪ್ರಜೆಗಳು ಸಹ ನಿರ್ಮಿಸುತ್ತಾರೆ. ಭಕ್ತಿ ಮಾರ್ಗವು ಪ್ರಾರಂಭವಾಗುವುದರಿಂದ ಮತ್ತೆಲ್ಲ ಮಂದಿರಗಳು ನಿರ್ಮಿಸಲ್ಪಡುತ್ತವೆ. ಮನೆ ಮನೆಯಲ್ಲಿಯೂ ಮಂದಿರಗಳಾಗುತ್ತವೆ. ಲಕ್ಷ್ಮೀ ನಾರಾಯಣರ ರಾಜಧಾನಿಯಲ್ಲಂತೂ ರಾಧಾ ಕೃಷ್ಣರ ಮಂದಿರವಂತೂ ಆಗಲು ಸಾಧ್ಯವಿಲ್ಲ. ಮಂದಿರಗಳಂತೂ ಭಕ್ತಿ ಮಾರ್ಗದಲ್ಲಿ ಆಗುತ್ತವೆ. ಹೇಗೆ ಇಳಿಯುತ್ತಾ ಹೋಗುತ್ತಾರೆ, ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ. ಸೂರ್ಯವಂಶಿ ಮತ್ತು ಚಂದ್ರವಂಶಿಯರ ಯಾವ ಸಂಪತ್ತು ಇರುತ್ತದೆ ಅದನ್ನು ವೈಶ್ಯವಂಶಿ ಶೂದ್ರವಂಶಿಯರು ಭೋಗಿಸುತ್ತಾರೆ. ಇಲ್ಲವೆಂದರೆ ಈ ರಾಜಧಾನಿಯು ಎಲ್ಲಿಂದ ಬಂತು, ಸಂಪತ್ತು ನಡೆಯುತ್ತಾ ಬರುತ್ತದೆ. ದೊಡ್ಡ ದೊಡ್ಡ ಸಂಪತ್ತೆಲ್ಲವೂ ಚಿಕ್ಕ ಚಿಕ್ಕದಾಗುತ್ತಾ ಕೊನೆಗೆ ಏನೂ ಇಲ್ಲದಂತೆ ಆಗುತ್ತದೆ. ಪರಸ್ಪರ ಹಂಚುತ್ತಾ ಇರುತ್ತಾರೆ. ಈಗ ಮಕ್ಕಳಿಗೆ ಅರ್ಥವಾಗಿದೆ ಹೇಗೆ ನಾವು ಪೂಜ್ಯರಾಗುತ್ತೇವೆ, ಎಷ್ಟು ಸಮಯ ಆಗುತ್ತೇವೆ ಮತ್ತು ಪೂಜಾರಿಗಳು ಹೇಗಾಗುತ್ತೇವೆ. ಪರಮಪಿತ ಪರಮಾತ್ಮನ ನಾಮ ರೂಪ ದೇಶ ಕಾಲ ಮತ್ತು ಅವರ ಪಾತ್ರವು ಏನಾಗಿದೆ ಎನ್ನುವುದು ಸಹ ಅರಿತುಕೊಂಡಿದ್ದೀರಿ. ಭಕ್ತಿಯಲ್ಲಿಯೂ ಸಹ ಭಕ್ತರ ಶುದ್ಧ ಭಾವನೆಯನ್ನು ತಂದೆಯೇ ಪೂರ್ಣಗೊಳಿಸುತ್ತಾರೆ. ಅಶುದ್ಧ ಭಾವನೆಯನ್ನು ರಾವಣನು ಪೂರ್ಣ ಮಾಡುತ್ತಾರೆ. ಈಗ ನಿಮಗೆ ಜ್ಞಾನಸಾಗರ ತಂದೆಯು ಎಲ್ಲ ಜ್ಞಾನವನ್ನು ಬುದ್ಧಿಯಲ್ಲಿ ಕೂರಿಸಿದ್ದಾರೆ. ಎಲ್ಲರೂ ಅರಿತುಕೊಳ್ಳುವುದಿಲ್ಲ. ಯಾರು ಕಲ್ಪದ ಮೊದಲಿನ ಆತ್ಮರಿದ್ದಾರೆ ಅವರೇ ಬರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಎಲ್ಲಿಯ ತನಕ ಜೀವಿಸುತ್ತೇವೆ ಅಲ್ಲಿಯ ತನಕ ಪುರುಷಾರ್ಥ ಮಾಡುತ್ತಾ ಇರಬೇಕಾಗಿದೆ. ತಂದೆಯ ಶಿಕ್ಷಣವನ್ನು ಪ್ರಯೋಗದಲ್ಲಿ ತರಬೇಕಾಗಿದೆ. ತಂದೆಯ ಸಮಾನ ಮಾಸ್ಟರ್ ಜ್ಞಾನಸಾಗರರಾಗಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಸತ್ಯ ಯಾತ್ರೆಯನ್ನು ಮಾಡಿಸಬೇಕು. ವಜ್ರ ಸಮಾನ ಆಗಬೇಕು ಮತ್ತು ಅನ್ಯರನ್ನು ಮಾಡಿಸಬೇಕು. ವರದಾನ, ಶ್ರೇಷ್ಠ ಮತ್ತು ಶುಭ ವೃತ್ತಿಯ ಮೂಲಕ ವಾಣಿ ಮತ್ತು ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವ ವಿಶ್ವ ಪರಿವರ್ತಕರಾಗಿ. ಶ್ರೇಷ್ಠ ಮತ್ತು ಶುಭ ವೃತ್ತಿಯ ಮೂಲಕ ವಾಣಿ ಮತ್ತು ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವ ವಿಶ್ವ ಪರಿವರ್ತಕರಾಗಿ. ವಿವರಣೆ, ಯಾವ ಮಕ್ಕಳು ತಮ್ಮ ಬಲಹೀನ ವೃತ್ತಿಯನ್ನು ತೆಗೆದುಹಾಕಿ ಶುಭ ಮತ್ತು ಶ್ರೇಷ್ಠ ವೃತ್ತಿ ಧಾರಣೆ ಮಾಡುವಂತಹ ವ್ರತವನ್ನು ತೆಗೆದುಕೊಳ್ಳುತ್ತಾರೆ ಅವರಿಗೆ ಈ ಸೃಷ್ಟಿಯೂ ಸಹ ಶ್ರೇಷ್ಠವಾಗಿ ಕಂಡುಬರುತ್ತದೆ. ವೃತ್ತಿಯಿಂದ ದೃಷ್ಟಿ ಮತ್ತು ಕೃತಿಯ ಜೊತೆಯೂ ಸಂಬಂಧವಿದೆ. ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಮಾತು ಮೊದಲು ವೃತ್ತಿಯಲ್ಲಿ ಧಾರಣೆಯಾಗುತ್ತದೆ, ನಂತರ ವಾಣಿ ಮತ್ತು ಕರ್ಮದಲ್ಲಿ ಬರುತ್ತದೆ. ವೃತ್ತಿ ಶ್ರೇಷ್ಠವಾಗುವುದು ಅಂದರೆ ವಾಣಿ ಮತ್ತು ಕರ್ಮ ಸ್ವತಃವಾಗಿ ಶ್ರೇಷ್ಠವಾಗುವುದು. ವೃತ್ತಿಯಿಂದಲೇ ವೈಬ್ರೇಷನ್ ವಾಯುಮಂಡಲ ರಚನೆಯಾಗುವುದು. ಶ್ರೇಷ್ಠ ವೃತ್ತಿಯ ವ್ರತ ಧಾರಣೆ ಮಾಡುವಂತಹ ವಿಶ್ವ ಪರಿವರ್ತಕ ಸ್ವತಃವಾಗಿ ಆಗಿಬಿಡುತ್ತಾರೆ. ಸ್ಲೋಗನ್, ವಿದೇಹಿ ಅಥವಾ ಅಶರೀರಿ ಆಗುವ ಅಭ್ಯಾಸ ಮಾಡಿದಾಗ ಯಾರದೇ ಮನಸ್ಸಿನ ಭಾವವನ್ನು ತಿಳಿಯುತ್ತಾರೆ. ವಿದೇಹಿ ಅಥವಾ ಅಶರೀರಿ ಆಗುವ ಅಭ್ಯಾಸ ಮಾಡಿದಾಗ ಯಾರದೇ ಮನಸ್ಸಿನ ಭಾವವನ್ನು ತಿಳಿಯುತ್ತಾರೆ. ಓಂ ಶಾಂತಿ.